ವಿದ್ಯಾರ್ಥಿ ಮಿತ್ರರೇ ಇದು ಐ ಎ ಎಸ್ ಕನ್ನಡ ವಾಹಿನಿ ಇಂದಿನ ಕೆ ಎಸ್ ಪಿಲ್ಮರಿ ಸಿದ್ಧತೆ ಭಾಗ ಐವತ್ನಾಲ್ಕು ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀವಿ ತರ್ಕ ಹೇಳಿಕೆಗಳು ಮತ್ತು ಅವುಗಳ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನೋಡಿ ಇವತ್ತು ತರ್ಕ ಹೇಳಿಕೆಗಳ ಸಂದೇಹ ನಿವಾರಣೆ ಅಂತ ಕೆಲವಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಅಂದರೆ ಹೇಳಿಕೆಗಳು ಏನು ಬಂದಾಗ ತೀರ್ಮಾನಗಳು ಯಾವ ಥರ ಆಗುತ್ತೆ ಮತ್ತು ಅದನ್ನು ಯಾವುದೇ ಅವಾಯ್ಡ್ ಮಾಡಬೇಕು ತಾವು ಅದನ್ನು ನೇರವಾಗಿ ಆನ್ಸರ್ ಮಾಡ್ಬೋದು ಹೇಳೋದನ್ನು ಕೊಟ್ಟಿದ್ದೀವಿ ಮೊದಲನೇ ಮಾದರಿ ನೋಡಿ ಹೇಳಿಕೆ ಒಂದರಲ್ಲಿ ಎಲ್ಲ ಕುರಿಗಳು ಆನೆಗಳು ಹಾಗೂ ಎಲ್ಲ ಆನೆಗಳು ಸೈಕಲ್ಗಳು ಈ ಎರಡೂ ಹೇಳಿಕೆಗಳು ಸಾರ್ವತ್ರಿಕ ಸಕಾರಾತ್ಮಕ ಹೇಳಿಕೆಗಳು ಅಂದರೆ ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದನ್ನು ಎ ಹೇಳುವಂಥ ಸಿಂಬಾಲಿನ ಗುರ್ತು ಮಾಡ್ತಾರೆ ಅಂತ ಮೊದಲೇ ಹೇಳಿದ್ದೆ ತಮಗೆ ಲಾಜಿಕಲ್ಲಿ ತರ್ಕದಲ್ಲಿ ಸಾಮಾನ್ಯ ಎ ಅಂತ ಹೇಳಿ ಗುರುತು ಮಾಡ್ತಾರೆ ಇದನ್ನು ಈ ಎರಡೂ ಹೇಳಿಕೆಗಳು ಸಾರ್ವತ್ರಿಕ ಸಕಾರಾತ್ಮಕ ಹೇಳಿಕೆಗಳಾಗಿರೋದ್ರಿಂದ ನೋಡಿ ಅವುಗಳಿಂದ ಬರುವಂಥ ಎರಡು ತೀರ್ಮಾನಗಳು ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದೀವಿ ಯಾವುದೇ ಸೈಕಲ್ಗಳು ಕುರಿಗಳಲ್ಲ ಕೆಲವು ಸೈಕಲ್ಗಳು ಕುರಿಗಳಲ್ಲ ಅಂದರೆ ತೀರ್ಮಾನ ಎರಡು ನಕಾರಾತ್ಮಕ ತೀರ್ಮಾನಗಳು ನೆಗೆಟಿವ್ ಕನ್ಕ್ಲೂಷನ್ಸ್ ಉದಾಹರಣೆಗೆ ಯಾವುದೇ ಸೈಕಲ್ಗಳು ಕುರಿಗಳಲ್ಲ ಅಂದರೆ ನೋ ಸೈಕಲ್ ಈಸ್ ಶೀಪ್ ಈ ಥರ ಇಟ್ಕೊಳ್ಳಿ ಅದಕ್ಕೆ ಈ ಹೇಳುವಂಥ ಸಿಂಬಾಲಿಂದ ಗುರುತು ಮಾಡ್ತಾರೆ ಅಂದರೆ ಎರಡು ಸಾರ್ವತ್ರಿಕ ಸಕಾರಾತ್ಮಕ ಹೇಳಿಕೆಗಳಿಂದ ಸ್ಟೇಟ್ಮೆಂಟ್ಗಳಿಂದ ಯಾವುದೇ ನಕಾರಾತ್ಮಕ ತೀರ್ಮಾನ ಸಾಧ್ಯವಿಲ್ಲ ಅದು ಕ್ರಾಸ್ ಮಾರ್ಕ್ ಆಗಿ ತೋರಿಸಿದೆ ಅದು ತಪ್ಪು ಬರಲ್ಲ ತಾವು ಇದಕ್ಕೆ ಡೈಗ್ರಾಮ್ ಬಿಡಿಸ್ಬೇಕಾಗಿಲ್ಲ ನೇರವಾಗಿ ಹೋಗ್ಬೋದು ಇದು ಇದು ತಪ್ಪು ಅಂತೇಳಿ ಕಾರಣ ನೀವು ಹೇಳಿಕೆಯನ್ನು ಆ್ಯಸ್ ಇಟ್ ಈಸ್ ಒಪ್ಕೊಳ್ತೀರಿ ಒಪ್ಕೊಂಡಾಗ ತೀರ್ಮಾನ ನಕಾರಾತ್ಮಕ ಇದ್ದಾಗ ತಪ್ಪೋದು ಎರಡನೇದು ನೋಡಿ ಕೆಲವು ಸೈಕಲ್ಗಳು ಕುರಿಗಳಲ್ಲ ಅಂತ ಹೇಳಿದ್ದೀನಿ ಇಲ್ಲೂ ಅಷ್ಟೆ ಸಮ್ ಸೈಕಲ್ಸ್ ಆರ್ ನಾಟ್ ಶಿಪ್ ಅಂದರೆ ಪರ್ಟಿಕ್ಯುಲರ್ ನೆಗೆಟಿವ್ ಸ್ಟೇಟ್ ಕನ್ಕ್ಲೂಷನ್ ಆಗುತ್ತೆ ಇದು ಅಂದರೆ ನಿರ್ದಿಷ್ಟ ನಕಾರಾತ್ಮಕ ತೀರ್ಮಾನ ಆಗುತ್ತೆ ಸೊ ಹೀಗಾಗಿ ಇದು ತಪ್ಪು ಅಂದರೆ ನಾನು ಹೇಳ್ತಾ ಇರೋದನ್ನು ಸಲ ಕೇಳ್ಕೊಳ್ಳಿ ಸರಿಯಾಗಿ ಡೈಗ್ರಾಮ್ ಇಲ್ಲದೆ ಇದನ್ನು ಬಿಡಿಸ್ಬೋದು ಹೇಗೆ ಎರಡೂ ಹೇಳಿಕೆಗಳು ಸಕಾರಾತ್ಮಕ ಹೇಳಿಕೆಗಳಾಗಿವೆ ಅದು ಸಾರ್ವತ್ರಿಕವಾಗಿವೆ ಇನ್ಕ್ಲೂಸಿವ್ ಆಲ್ ಆಲ್ ಅಂತೇಳಿ ಬಂದಿದೆ ಸೊ ಅವುಗಳಿಂದ ಯಾವುದೇ ರೀತಿಯ ನಕಾರಾತ್ಮಕ ತೀರ್ಮಾನಗಳು ಸಾಧ್ಯವಿಲ್ಲ ಡೈಗ್ರಾಮ್ ಇಲ್ದೇ ತಾವು ಆನ್ಸರ್ ಮಾಡಬಹುದು ಇದಕ್ಕೆ ನೇರವಾಗಿ ಆನ್ಸರ್ ಮಾಡಬಹುದು ಇನ್ನು ಮುಂದಿನ ಮಾದರಿ ಎರಡು ಹೇಳಿಕೆ ನೋಡಿ ಯಾವುದೇ ಪೆನ್ಸಿಲ್ ಹಸುವಲ್ಲ ನೋ ಪೆನ್ಸಿಲ್ ಎಸ್ಕೌ ಅದೇ ರೀತಿ ಕೆಲವು ಹಸುಗಳು ಮರಗಳಲ್ಲ ಸಮ್ ಕೌಸ್ ಆರ್ ನಾಟ್ ಟ್ರೀಸ್ ಅಂದರೆ ಇದಕ್ಕೂ ಸಹ ಸಿಂಬೋಲು ಇ ಮತ್ತು ಓ ಅಂತ ಕೊಟ್ಕೊಂಡಿದ್ದೀನಿ ಅಂದರೆ ಹೇಳಿಕೆಗಳು ನಕಾರಾತ್ಮಕವಾಗಿವೆ ಮೊದಲನೇದು ಸಾರ್ವತ್ರಿಕ ನಕಾರಾತ್ಮಕ ಹೇಳಿಕೆ ಎರಡನೇದು ನಿರ್ದಿಷ್ಟ ನಕಾರಾತ್ಮಕ ಹೇಳಿಕೆ ಸೊ ಈ ಎರಡು ನಕಾರಾತ್ಮಕ ಹೇಳಿಕೆಗಳಿಗೆ ತೀರ್ಮಾನಗಳು ಹೇಗಿದೆ ನೋಡಿ ಎಲ್ಲ ಪೆನ್ಸಿಲ್ಗಳು ಮರಗಳು ಆಲ್ ಪೆನ್ಸಿಲ್ಸ್ ಆರ್ ಟ್ರೀಸ್ ನೆಕ್ಸ್ಟು ಎರಡನೇ ತೀರ್ಮಾನ ಕೆಲವು ಮರಗಳು ಪೆನ್ಸಿಲ್ಗಳು ಸಮ್ ಟ್ರೀಸ್ ಆರ್ ಪೆನ್ಸಿಲ್ಸ್ ಸೊ ಎರಡು ಹೇಳಿಕೆ ತೀರ್ಮಾನಗಳು ಸಕಾರಾತ್ಮಕ ತೀರ್ಮಾನಗಳಾಗಿವೆ ಇದೂ ಸಹಿತ ಬರಲ್ಲ ಅಂದರೆ ಎರಡು ನಕಾರಾತ್ಮಕ ಹೇಳಿಕೆಗಳಿಂದ ಸಕಾರಾತ್ಮಕ ತೀರ್ಮಾನಗಳು ಸಾಧ್ಯವಿಲ್ಲ ಸೊ ಈಗ ಕ್ರಾಸ್ ಮಾರ್ಕ್ ಹಾಕಿದೀವಿ ಇದು ಎರಡು ತಪ್ಪಾಗುತ್ತೆ ಇನ್ನು ಮಾದರಿ ಮೂರು ನೋಡಿ ಹೇಳಿಕೆ ಕೆಲವು ಹಕ್ಕಿಗಳು ಮೀನುಗಳು ಅಂದರೆ ನಿರ್ದಿಷ್ಟ ಸಕಾರಾತ್ಮಕ ಹೇಳಿಕೆ ಪರ್ಟಿಕ್ಯುಲರ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದನ್ನು ಐ ಹೇಳುವಂಥ ಚಿಹ್ನೆಯನ್ನು ಗುರುತ ಮಾಡಿದ್ದೀವಿ ಅದು ಲಾಜಿಕಲ್ಲು ಹಾಗೆ ಬರುತ್ತೆ ಕೆಲವು ಮೀನುಗಳು ಕಾಗೆಗಳಲ್ಲ ಅಂದರೆ ಇದು ಸಹ ಏನಾಗಿದೆ ನಿರ್ದಿಷ್ಟ ನಕಾರಾತ್ಮಕ ಹೇಳಿಕೆ ಆಗಿದೆ ಪರ್ಟಿಕ್ಯುಲರ್ ನೆಗೆಟಿವ್ ಸ್ಟೇಟ್ಮೆಂಟ್ ಓದಿಂದ ಹೇಳಿದ್ದೀವಿ ಹಾಗಾದರೆ ತೀರ್ಮಾನ ಹೇಗಿದೆ ನೋಡಿ ಎಲ್ಲ ಮೀನುಗಳು ಹಕ್ಕಿಗಳು ಅಂದರೆ ತೀರ್ಮಾನ ಯೂನಿವರ್ಸಲ್ ಪಾಸಿಟಿವ್ ಕನ್ಕ್ಲೂಷನ್ ಆಗಿದೆ ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ಥರ ಇದೆ ಅದು ನೆಕ್ಸ್ಟ್ ಯಾವ ಯಾವುದೇ ಕಾಗೆ ಮೀನಲ್ಲ ಅದೇ ರೀತಿ ಏನಾಗಿದೆ ನೋ ಕ್ರೌ ಈಸ್ ಫಿಶ್ ಅದೇ ಥರ ಏನಾಯ್ತು ಈಗ ಯೂನಿವರ್ಸಲ್ ನೆಗೆಟಿವ್ ಬಂತು ಎ ಮತ್ತು ಇಗಳು ಇಲ್ಲೂ ಸಹಿತ ಇದೆರಡು ತಪ್ಪು ತೀರ್ಮಾನಗಳು ತಪ್ಪು ತೀರ್ಮಾನ ಒಂದು ತಪ್ಪು ತೀರ್ಮಾನ ಟೂನು ತಪ್ಪು ಯಾಕೆ ಅಂತ ಕೇಳ್ಬೋದು ಪುನಃ ಇಲ್ಲಿ ಹೇಳಿಕೆಗಳು ನಿರ್ದಿಷ್ಟವಾಗಿವೆ ಏನು ಕೆಲವು ಕೆಲವು ಅಂತೇಳಿ ಬಂದಿದೆ ಸೊ ಇವುಗಳಿಂದ ಎರಡು ನಿರ್ದಿಷ್ಟ ಹೇಳಿಕೆಗಳಿಂದ ಯಾವುದೇ ಸಾರ್ವತ್ರಿಕ ಸಕಾರಾತ್ಮಕ ಅಥವಾ ನಕಾರಾತ್ಮಕ ತೀರ್ಮಾನಗಳು ಸಾಧ್ಯವಿಲ್ಲ ಇನ್ನೊಸಲ ಹೇಳ್ತೀನಿ ಕೇಳಿ ಎರಡು ನಿರ್ದಿಷ್ಟ ಹೇಳಿಕೆಗಳಿಂದ ಸಾರ್ವತ್ರಿಕ ತೀರ್ಮಾನಗಳು ಸಾಧ್ಯವಿಲ್ಲ ಅದು ತಪ್ಪು ಸೊ ಹೀಗಾಗಿ ಎ ಮತ್ತು ಇಗಳು ತಪ್ಪು ಅಂತೇಳಿ ಇಟ್ಕೊಳ್ಬೋದು ತಾವು ಇನ್ನು ಮಾದರಿ ನಂಬರ್ ನಾಲ್ಕು ಕೊಟ್ಟಿದ್ದೀವಿ ನೋಡಿ ಕೆಲವು ಅಂಗಡಿಗಳು ಕಾರುಗಳು ಅದು ನಿರ್ದಿಷ್ಟ ಸಕಾರಾತ್ಮಕ ಹೇಳಿಕೆ ಸಮ್ ಶಾಪ್ಸ್ ಆರ್ ಕಾರ್ಸ್ ಹೇಳುವಂಥದ್ದು ಐ ಹೇಳೋದನ್ನು ಗುರುತು ಮಾಡಿದ್ದೀವಿ ಎರಡನೇದು ಕೆಲವು ಕಾರುಗಳು ಹುಲಿಗಳು ಸಮ್ ಕಾರ್ಸ್ ಆರ್ ಟೈಗರ್ಸ್ ಎರಡೂ ಸಹಿತ ಏನಾಗಿದೆ ಅಂತಂದರೆ ನಿರ್ದಿಷ್ಟ ಸಕಾರಾತ್ಮಕ ಹೇಳಿಕೆಗಳಾಗಿವೆ ಈ ಎರಡು ನಿರ್ದಿಷ್ಟ ಸಕಾರಾತ್ಮಕ ಹೇಳಿಕೆಗಳಿಂದ ತೀರ್ಮಾನ ಏನಾಗಿದೆ ನೋಡಿ ಕೆಲವು ಅಂಗಡಿಗಳು ಕಾರುಗಳು ಇಲ್ಲಿ ನಾನು ನಿರ್ದಿ ಉದ್ದೇಶಪೂರ್ವಕವಾಗಿ ಇದನ್ನು ಕೊಟ್ಟಿದ್ದೀನಿ ತೀರ್ಮಾನವನ್ನು ಈ ತೀರ್ಮಾನವನ್ನು ಯಾವ ತೀರ್ಮಾನ ಹೇಳಿಕೆ ರೂಪದಲ್ಲಿ ಈ ಮೊದಲೇ ಬಂದ್ ಬಂದಿರುತ್ತದೆಯೋ ಉದಾಹರಣೆಗೆ ಕೆಲವು ಅಂಗಡಿಗಳು ಕಾರುಗಳು ಅಂತ ಹೇಳಿಕೆಯಲ್ಲಿ ಹೇಳಿದ್ದೀನಿ ತೀರ್ಮಾನವನ್ನು ಅದೇ ಥರ ಕೊಟ್ಟಿದ್ದೀನಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಕೆಲವು ಅಂಗಡಿಗಳು ಕಾರುಗಳು ಅಂತೇಳಿ ಕೊಟ್ಟಿದ್ದೀನಿ ಸೊ ಹೀಗಾಗಿ ಕಣ್ಣು ಮುಚ್ಚಿಕೊಂಡು ಇದು ಆನ್ಸರ್ ಆಗುತ್ತೆ ಸರಿ ಇದೆ ಕಾರಣ ನೀ ನಾವು ಪರೀಕ್ಷೆಯಲ್ಲಿ ಬರೆಯುವಾಗ ಅವನು ಯಾವ ಥರ ಹೇಳಿಕೆ ಕೊಡ್ತಾನೋ ಆ ಹೇಳಿಕೆಗಳನ್ನು ಅಕ್ಷರಶಃ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಥವಾ ಪ್ರಾಪರ್ ಅಂತೇಳಿ ಅಕ್ಸೆಪ್ಟ್ ಮಾಡ್ತೀವಿ ಅದು ಏನೇ ಇರ್ಬೋದು ಕಾರ್ ಅಂಗಡಿ ಇರ್ಬೋದು ಅಂಗಡಿ ಕಾರ್ ಇರ್ಬೋದು ಅಂಗಡಿ ಹುಲಿ ಇರ್ಬೋದು ನಮ್ಮ ಸಂಬಂಧ ಇಲ್ಲ ನಾವು ಅದನ್ನು ಆ್ಯಸ್ ಇಟ್ ಈಸ್ ಸರಿ ಇದೆ ಅಂತೇಳಿ ಒಪ್ಕೊಳ್ತೀವಿ ಸೊ ಹೀಗಾಗಿ ಆ ಹೇಳಿಕೆ ತೀರ್ಮಾನ ರೂಪದಲ್ಲಿ ಬಂದರೆ ನೀವು ಯಾವುದೇ ರೀತಿ ಡೈಗ್ರಾಮು ಬೇಡ ಏನು ಬೇಡ ಅದು ಆ ಒಂದು ತೀರ್ಮಾನ ಸರಿ ಸರಿ ಇದೆ ವ್ಯಾಲಿಡ್ ರೀಸನ್ ಅದು ವ್ಯಾಲಿಡ್ ಕನ್ಕ್ಲೂಷನ್ ಅಂತೇಳಿ ತೊಗೊಳ್ಬೋದು ಸೊ ಹೀಗಾಗಿ ಮೊದಲನೇದು ಸರಿ ಇನ್ನು ಕೆಲವು ಹುಲಿಗಳು ಕಾರಾಗಳು ಕಾರುಗಳಾಗುವ ಸಂಭವನೀಯತೆ ಇದೆ ಕೆಲವು ಹುಲಿಗಳು ಕಾರಾಗ ಕಾರುಗಳಾಗುವ ಸಂಭವನೀಯತೆ ಇದೆ ಅಂದರೆ ಸಮ್ ಟೈಗರ್ ಸಾರ್ ಕಾರ್ ಇಸ್ ಎ ಪಾಸಿಬಿಲಿಟಿ ಇಂಗ್ಲೀಷ್ ಹಿಂಗೆ ಹೇಳ್ತಾರೆ ಅದರ ಕೆಲವು ಹುಲಿಗಳು ಕಾರುಗಳಾಗುವ ಸಂಭವನೀಯತೆ ಇದೆ ಅಂತಂದ್ರೆ ಸಮ್ ಟೈಗರ್ ಸಾರ್ ಕಾರ್ ಇಸ್ ಎ ಪಾಸಿಬಿಲಿಟಿ ಸಪೋಸ್ ಪ್ರಶ್ನೆಯನ್ನು ಈ ತ ಉತ್ತರ ಇದರ ತೀರ್ಮಾನವನ್ನು ಈ ತರ ಕೊಡ್ತಾನೆ ಅಂತಿಟ್ಕೊಳ್ಳೋಣ ಪರೀಕ್ಷೆಯಲ್ಲಿ ನೀವು ಇದಕ್ಕೆ ಏನು ಮಾಡಬೇಕು ಸಂಭವನೀಯತೆ ಅದು ಅಂದರೆ ಸಂಭವ ಆಗಬಹುದು ಬಿಡಬಹುದು ಹೇಳುವಂಥದ್ದು ಇಲ್ಲಿ ತಾವು ಏನೂ ವಿಷಯ ತಲೆಕಡೆಸ್ಕೊಳ್ಬೇಕಾಗಿಲ್ಲ ಕಾರಣ ಸಂಭವನೀಯತೆ ಅಂತ ಹೇಳೋದನ್ನು ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ನಾನು ನೀವು ಡೈಗ್ರಾಮ್ ಹಾಕಿದಾಗ ಕೆಲವು ಕಾರುಗಳು ಹುಲಿಗಳಾಗತ್ತೆ ಕೆಲವು ಹುಲಿಗಳು ಕಾರುಗಳಾಗತ್ತೆ ಸೊ ಹೀಗಾಗಿ ಯಾವುದೇ ರೀತಿ ಸಂಶಯ ಬೇಡ ಇದು ಸಹ ಸರಿಯಾದ ಇದೇ ಆಗುತ್ತೆ ತೀರ್ಮಾನವೇ ಆಗುತ್ತೆ ಸಂಭವನೀಯತೆ ಹೇಳುವಂಥದ್ದು ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರೋದು ಡೈಗ್ರಾಮ್ ಹಾಕಿದಾಗ ಅದು ನೋಡ್ಕೊಳ್ಳಿ ಹೇಗೆ ಬರುತ್ತೆ ಏನು ಥರ ಯಾವ ಥರ ಅಂತೇಳಿ ಆಗ ತಮಗೆ ಗೊತ್ತಾಗುತ್ತೆ ಇದು ಸರಿ ತೀರ್ಮಾನನೋ ತಪ್ಪು ತೀರ್ಮಾನನೋ ಅಂತ ಹೇಳುವಂಥದ್ದು ಮಾದರಿ ನಾಲ್ಕರಲ್ಲಿ ಇವು ವಿಶೇಷ ಕೊಟ್ಟಿರುವ ಹೇಳಿಕೆ ತೀರ್ಮಾನ ಬಂದಾಗ ಅದು ಸರಿ ಇರುತ್ತೆ ಸಂಭವನೀಯತೆ ಅಂತ ಇದ್ದರೂ ಸಹಿತ ನೀವು ಇದ್ದಾಗ ಅದನ್ನು ಸಂಭವನೀಯತೆ ಬಗ್ಗೆ ತಲೆಕೆಡ್ಸ್ಕೋಬೇಡಿ ಆ ಪದದ ಬಗ್ಗೆ ತಲೆಕಡ್ಸ್ಕೊಬೇಡಿ ಅದು ಸರಿಯಾಗಿರುತ್ತೆ